ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟೆಲಿಕಾಂ ಲೇಔಟ್ನಲ್ಲಿ ಮಾಜಿ ಸಚಿವರಾದ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಮಾಜಿ ಸಚಿವರಾದ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿರವರ 65ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಸಾರ್ವಜನಿಕರಿಗೆ ದಿನಸಿ ಕಿಟ್ ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು. ಹಾಗೆಯೇ ವಿಶೇಷವಾಗಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಉಚಿತವಾಗಿ ಮಾಜಿ ಸಚಿವರಾದ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿರವರು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು ಮಾಜಿ ಸಚಿವರಾದ ಎಸ್ಎನ್ ಕೃಷ್ಣಯ್ಯ ಶೆಟ್ಟಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಬಿ ರಾಜೇಶ್, ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನುಪಮ ನಾರಾಯಣ್, ಮಾಜಿ ಅಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಅತ್ತಿಬೆಲೆ ಮುನಿರಾಜು, ರಾಮ್ಮೂರ್ತಿ, ಬಾಲಾಜಿ, ಸಂತೋಷ್, ಪಂಚಾಯಿತಿ ಕಾರ್ಯದರ್ಶಿ ರಾಮ್ಪ್ರಸಾದ್ ಮತ್ತು ಸಿಲ್ಕ್ ಫಾರಂನ ಯುವಕರು, ಸಾರ್ವಜನಿಕರು, ಸ್ಥಳೀಯ ಮುಖಂಡರುಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.
ಈ ಸುದ್ದಿ ವಾಹಿನಿ ಮುಖಾಂತರ ಈ ಗ್ರಾಮ ಪಂಚಾಯತಿಯ ಚೇರ್ಮನ್ರಿಗೆ ಮತ್ತು ಎಲ್ಲ ಸದಸ್ಯರಿಗೆ, ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಅನಂತ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಸಂತೋಷದ ಸಂಗತಿ ಇವತ್ತು ರಾಜೇಶ್ ಮತ್ತು ನಾರಾಯಣ ಅವರು ನಮ್ಮ ಈ ಗ್ರಾಮ ಪಂಚಾಯತಿ ಚೇರ್ಮನ್ರ ಪತಿ ಧರ್ಮಪತ್ನಿ ಹೇಳಿದ್ರು, ಅವರೆಲ್ಲರೂ ಸೇರಿ ನನಗೆ ಒಂದು ಅಹವಾಲನ್ನು ಕೊಟ್ಟರು. ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ನಿವೇಶನ ಬೇಕಾಗಿದೆ, ನಿಮ್ಮ ಬಡಾವಣೆಯಲ್ಲಿ ನಮ್ಮ ಓವರ್ ಹೆಡ್ ಟ್ಯಾಂಕ್ ಕಟ್ಟಲಿಕ್ಕೆ ಒಂದು ನಿವೇಶನ ಕೊಡಿ ಅಂತ ಅವರು ಕೇಳಿದಾಗ ನಮ್ಮ ಸೊಸೈಟಿಯ ಜೊತೆ ಮತ್ತು ನಮ್ಮೆಲ್ಲರ ಆತ್ಮೀಯರ ಜೊತೆ ಚರ್ಚೆ ಮಾಡಿ ನಾವು ನಿರ್ಣಯ ಮಾಡಿದ್ವಿ. ಇವತ್ತು ಸಂತೋಷವಾಗಿ ಅದನ್ನು ಅವ್ರಿಗೆ ವಹಿಸಿದ್ದೀವಿ. ಮೊನ್ನೆ ರಿಜಿಸ್ಟರ್ ಆಗಿತ್ತು, ಇವತ್ತು ವಹಿಸಿದ್ದೀವಿ. ಆದಷ್ಟು ಬೇಗ ಅಲ್ಲಿ ಟ್ಯಾಂಕ್ ಬರಲಿ ಮತ್ತು ಈ ಗ್ರಾಮದ ಎಲ್ಲ ಜನತೆಗೆ ಅದು ಸದುಪಯೋಗ ಆಗಲಿ ಅಂತ ನಾನು ನನ್ನ ಜನ್ಮದಿನಾಚರಣೆ ದಿವಸ ನನಗೆ ಒಂದು ಅವಕಾಶನೂ ಕೊಟ್ಟರು. ಏನು ಆ ಟ್ಯಾಂಕ್ನ ಗುದ್ಲಿ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟರು. ನಾನು ನನ್ನ ಧರ್ಮಪತ್ನಿ ಮತ್ತು ನಮ್ಮ ಸಹೋದರ ಕುಟುಂಬ ಎಲ್ಲ ಒಟ್ಟಾಗಿ ಬಂದು ಇವತ್ತು ಪೂಜೆನೂ ಮಾಡಿದ್ದೀವಿ. ಬೇಗ ಅದು ಪೂರ್ಣ ಆಗಲಿ ಅಂತ ಹಾರೈಸ್ತೀನಿ. ಇಂಥ ಅವಕಾಶ ಕೊಟ್ಟಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ವಿಶೇಷವಾಗಿ ರಾಜೇಶ್ ಅವ್ರಿಗೆ ಮತ್ತು ಈ ಗ್ರಾಮದ ಎಲ್ಲ ಜನತೆಗೆ ನಾನು ಅನಂತ ಕೋಟಿ ವಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ. ಅದು ನಮ್ಮ ರಾಜೇಶ್ ಸ್ಪೆಷಾಲಿಟಿ. ಅದು ಈ ಸಿದ್ದರಾಮಯ್ಯನವರು ಅಕ್ಕಿ ಯಾವುದು ಕೊಡ್ತಾರೆ ಅದು ನಾನಿಲ್ಲ. ನನಗೆ ಸೋನಾ ಮಸೂರಿನೇ ಬೇಕು, ಬುಲೆಟ್ ರೈಸೇ ಬೇಕು, ನಮ್ಮ ಜನಕ್ಕೆಲ್ಲ ಬಡವರಿಗೆ ತಲುಪಿಸ್ಬೇಕು ಅಂಥೇಳಿ ಅಪ್ಪ ಏನು ಸಲಹೆ ಕೊಟ್ಟ ಅದ್ರ ಪ್ರಕಾರ ಕೊಡುವಂಥ ಒಂದು ಕೆಲಸ ಅದು ಭಗವಂತನ ಇಚ್ಛೆ. ವಿಶೇಷವಾದ ದಿನ, ಏಕೆಂದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರ, ನಮ್ಮ ತಂದೆಯವರ ಸಮ ಕೃಷ್ಣ ಶೆಟ್ಟರವರ ಇವತ್ತು ಅವರ ಹುಟ್ಟುಹಬ್ಬ ಇತ್ತು. ಅವ್ರ ಜೊತೆಗೆ ಸುನೀತಾ ಮೇಡಮ್ನವ್ರು ಬಂದಿದ್ದರು. ಅವ್ರ ಹೆಸರಲ್ಲಿ ಇದ್ದಿದ್ದಂಥ ಜಾಗವನ್ನು ನಮ್ಮ ಪಂಚಾಯತಿಗೆ ದಾನವಾಗಿ 1200 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ. ಓವರ್ ಟ್ಯಾಂಕ್ ನಮ್ಮೂರಲ್ಲಿ ಜಾಗ ಇಲ್ಲದಿದ್ದಕ್ಕೋಸ್ಕರ ಅವ್ರು, ನಾನು ನಾರಾಯಣ ಮತ್ತು ನಮ್ಮ ಶಿವು ಎಲ್ಲ ಹೋಗಿ ನಾವು ಕೇಳಿದಾಗ ಸಂತೋಷದಿಂದ ಆಯ್ತು ಕಟ್ರಿ ಅಂಥೇಳಿ ಇವತ್ತು ಬರ್ತಾರೆ. ಇದ್ದಿದ್ದಕ್ಕೋಸ್ಕರ ಅವ್ರು ಇವತ್ತೇ ಬರಬೇಕಂತೇಳಿ ಬಂದಿದ್ದಾರೆ. ಮತ್ತು ಎಲ್ರಿಗೂ ಬೆಳಗ್ಗೆಯಿಂದ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ಅಕ್ಕಿ ಬೆಲ್ಲ ಮತ್ತು ಸೀರೆ ಕೊಡ್ತಾಯಿದ್ದೀವಿ. ಅವ್ರು ಉದ್ದಪ್ರಯುಕ್ತ ಮತ್ತು ಅವ್ರಿಗೆ ಇನ್ನೂ ನಮ್ಮ ಬಿದ್ರೂಪೆ ಗ್ರಾಮ ಪಂಚಾಯತಿಗೆ ಸುಮಾರು 5 ಜಾಗಗಳನ್ನ ಸರ್ಕಾರದಿಂದ ಮಾಡಿಸಿದ್ದೆ. ಇದು ಸ್ವಂತ ಜಮೀನು ನಮ್ಮ ಸಾಹೇಬ್ರದು, ಅವ್ರ ಜಮೀನನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ದೇವ್ರನ್ನ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಬಂದು ಇದೇ ಥರ ಹುಟ್ಟುಹಬ್ಬ ಮಾಡ್ಕೊಳ್ಳಿ, ಇನ್ನು ಬಡವರಿಗೆ ಸೇವೆ ಮಾಡಲಿ ಅಂತ ಆ ಭಗವಂತ ದೇವರಲ್ಲಿ ಕೋರ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತದೆ. 65ನೇ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಬಾಸ್ ಕೃಷ್ಣ ಶೆಟ್ಟಿ ಅವ್ರಿಗೆ. ಅವರು ಈ ದಿನ ನಮಗೆ ಈ ನಮ್ಮ ಪಂಚಾಯತಿಗೆ ಈಗ 1200 ಸ್ಕ್ವೇರ್ ಫೀಟ್ ಜಾಗವನ್ನು ಓವರ್ ಟ್ಯಾಂಕ್ ನಿರ್ಮಾಣ ಮಾಡಲು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಈ ದಿನ ನಮ್ಮ ಬಾಸ್ದು ಇವತ್ತು ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಹಿತೈಷಿಗಳು, ನಮ್ಮ ಮೆಂಬರ್ಸು ಮತ್ತು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಅವ್ರು ಧನ್ಯವಾದಗಳು. ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ, ಅದನ್ನು ನಮ್ಮ ಪಂಚಾಯತಿಯಲ್ಲಿ ಆಚರಿಸ್ಕೊಂಡು ನಮಗೆ ತುಂಬ ಖುಷಿಕರವಾದ ವಿಷಯ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಸುಂದರ ಕಾಲ ಚೆನ್ನಾಗಿ ಬಾಳಲಿ ಅಂತ ಹಾರೈಸ್ತೀವಿ. ಹಾಗೆ ಇವತ್ತು ನಮ್ಮ ಪಂಚಾಯತಿಗೆ ಅವರು 1200 ಜಾಗವನ್ನು ಬಿಟ್ಕೊಟ್ಟಿದ್ದಾರೆ, ಓವರ್ ಏಟ್ ಟೈಮ್ಗೋಸ್ಕರ ದಾನ ಮಾಡಿದ್ದಾರೆ. ಇವತ್ತು ಅದೇ ಗುದ್ಲಿ ಪೂಜೆನೂ ಆಗಿದೆ. ಮತ್ತು ಇಲ್ಲಿ ರೇಷನ್ ಕಿಟ್ ಕೊಡ್ತಾ ಇದ್ದಾರೆ ಎಲ್ರಿಗೂ. ಅವ್ರಿಗೆ ಶುಭಾಶಯ ಕೇಳ್ತಾ ಧನ್ಯವಾದ ಹೇಳ್ತೀನಿ. ಈ ದಿನ ಮಾಲೂರು ಮಾಜಿ ಸಚಿವರಾದಂಥ SN ಕೃಷ್ಣ ಶೆಟ್ಟಿ ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಸುಮಾರು 40 ಲಕ್ಷ ಬೆಲೆ ಬಾಳುವಂಥ 1200 ನಿವೇಶನವನ್ನು ಓವರ್ ಹೆಡ್ ಟ್ಯಾಂಕ್ ಕಟ್ಟಲು ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.